ಗೈಸ್ ಇನ್ನೂ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ ನಮ್ಮ ಎಲ್ರಿಗೂ ಅನಿಸ್ಬೋದು ಸರ್ ಇದೇನ್ ಸರ್ ಕ್ವೆಶ್ಚನ್ ಮಿಸ್ಟೇಕ್ಸ್ ಇದೆ 14 ಮಾರ್ಕ್ಸ್ ಕೇಳ್ತಾರಾ ಅಂತ ಹೇಳಿ ಈ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಏನಿದೆ ಅಂತ ನೋಡೋಣ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆರ್ ಅವೈಲಬಲ್ ಇನ್ ರಿಲೇಷನ್ ಟು ಎಕ್ಸ್ ಲಿಮಿಟೆಡ್ ಕ್ಯಾಪಿಟಲ್ 450 6% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇಡ್ ನೋಡಿ ಎಸ್ಎಸ್ ಇದೆ ಅಂತ 450 ಶೇರ್ಸ್ ಪ್ರಿಫರೆನ್ಸ್ ಶೇರ್ಸ್ ಎಸ್ಎಸ್ ರೂಪಾಯಿ ಅಂತ 100 ರೂಪೀಸ್ ಅಲ್ಲಿಗೆ ಎಸ್ ಹಾಕಿರುತ್ತೆ 45,000 ರೂಪೀಸ್ ಇದೆ ಕರೆಕ್ಟಾ ಹಾಗೆ ಅಂಡ್ 4,500 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅದು ಎಷ್ಟಿದೆ 45,000 ಇವ್ರಿಗೆ ಎಸ್ ಪರ್ಸೆಂಟ್ ಡಿವಿಡೆಂಡ್ ಕೊಡಬೇಕು 6% ಡಿವಿಡೆಂಡ್ ಕೊಡಬೇಕು ಎಕ್ಸ್ಟರ್ನಲ್ ಲಯಬಿಲಿಟೀಸ್ 7,500 ಇದೆಯಂತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 3,500 ಇದೆಯಂತೆ ಆವರೇಜ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್ ಅರ್ನ್ ಬೈ ದ ಕಂಪನಿ ಈಸ್ 8,500 ಓಕೆನಾ ಸೊ ಟೋಟಲ್ ಪ್ರಾಫಿಟ್ಸ್ ಎಷ್ಟಿದೆಯಂತೆ 8,500 ಆಫ್ಟರ್ ಟ್ಯಾಕ್ಸ್ ಅವನೇ ಕೊಟ್ಬಿಟ್ಟಿದ್ದಾನೆ ಓಕೆನಾ The normal profits earned on the market value of equity share fully paid of the same type of company is 9% and a normal rate of return. Is percent put in 9% put in 10% of the profits after tax each year is transferred to where? To the reserve. Calculate intrinsic value per equity share and value per equity share according to yield method, assuming that out of total assets, worth of 350 or fictitious ಅಂತ ಹೇಳ್ತಾರೆ fictitious ಅಂದ್ರೆ ಏನು ಅದಕ್ಕೆ ಬೆಲೆ ಇಲ್ಲ ಓಕೆನಾ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ದಟ್ ಅಂತ ಹೇಳಿ ಅಂದ್ರೆ ನೋ ವ್ಯಾಲ್ಯೂ ಅಂದ್ರೆ ಅರ್ಥ ಏನು ಆ ಅಸೆಟ್ ಇದೆ ಅಂತ ಅನ್ಕೊಂಡಿದೀವಿ ಆಕ್ಚುಯಲ್ ಆಗಿ ಅಸೆಟ್ ಇಲ್ಲ fictitious ಅಂದ್ರೆ ಏನು ಅಸ್ಯೂಮ್ಡ್ ಅಸೆಟ್ ಅಂತ ಹೇಳಿ fictitious ಅಂದ್ರೆ ಏನು ಅಸ್ಯೂಮ್ ಮಾಡ್ಕೊಂಡು ಅಸೆಟ್ ಇದೆ ಅಂತ ಅನ್ಕೊ ಆದ್ರೆ ಅಲ್ಲಿ ಏನಿಲ್ಲ ಅಸೆಟ್ ಇಲ್ಲ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಇಲ್ಲಿ ಎಲ್ಲಾದ್ರೂ ಅಸೆಟ್ಸ್ ಕೊಟ್ಟಿದಾರ ಈಗ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಮಾಡಬೇಕು ಅಂದ್ರೆ ನಮ್ಗೆ ಅಸೆಟ್ಸ್ ವ್ಯಾಲ್ಯೂ ಕೊಟ್ಟಿರ್ಬೇಕು ಕೊಟ್ಟಿದಾರ ಕೊಟ್ಟಿಲ್ಲ ನೋಡಿ ಯಾವಾಗ ಅಸೆಟ್ಸ್ ವ್ಯಾಲ್ಯೂ ಕೊಟ್ಟಿರಲ್ಲ ನಾವು ಯಾವ ಮೆಥಡ್ ಅಲ್ಲಿ ಹೋಗ್ಬೇಕು ಲಯಬಿಲಿಟಿ ಬೇಸ್ಡ್ ಮೇಲೆ ಹೋಗ್ಬೇಕಾಗುತ್ತೆ ಯಾವ ಬೇಸ್ ಮೇಲೆ ಸಿ ನೆಟ್ ಅಸೆಟ್ ಮೆಥಡ್ ಬೇಸಿಸ್ ಯಾವುದು ಲಯಬಿಲಿಟಿ ಬೇಸಿಸ್ ಓಕೆನಾ ಇದರಲ್ಲಿ ನೋಡಿ ಫಸ್ಟ್ ಒನ್ 450 6% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಎಸ್ಸಿದ್ಯಪ್ಪ 45,000 ಇದೆ ಕರೆಕ್ಟಾ ಎರಡನೇದು 4,500 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅದು ಎಸ್ಸಿದೆ 45,000 ಇದೆ ಅದಾದ್ಮೇಲೆ ಕ್ವಶನ್ ಅಲ್ಲಿ ಓಕೆನಾ ಕ್ವಶನ್ ಅಲ್ಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಇದೆ ಇದೆಯಾ ಇದೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಸ್ಸಿದ್ಯಪ್ಪ 3,500 ಇದೆ ನೋಡಿ ನಮಗೆ ಸರ್ ಇನ್ನೂ ಒಂದಿದೆ ಸರ್ ಎಕ್ಸ್ಟರ್ನಲ್ ಲಯಬಿಲಿಟಿ ಅಂತ ಇದೆ ಯಾರಾದ್ರೂ ಅಪ್ಪಿ ತಪ್ಪಿ ಆ ಲಯಬಿಲಿಟಿ ತಗೊಂಡ್ಬಿಟ್ರು ಅಂತ ಅವ್ರ ಕತೆ ಮುಗೀತು ಅಂತ ಎಕ್ಸ್ಟರ್ನಲ್ ಲಯಬಿಲಿಟಿ ಅಂದ್ರೆ ಏನು ಔಟ್ ಸೈಡ್ ಲಯಬಿಲಿಟೀಸ್ ನಮ್ ಯೂಶುವಲ್ ಆಗಿ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಮಾಡಬೇಕಾದ್ರೆ ಟೋಟಲ್ ಅಸೆಟ್ ಮೈನಸ್ ಔಟ್ ಸೈಡ್ ಲಯಬಿಲಿಟೀಸ್ ಅಂದ್ರೆ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಮೈನಸ್ ಮಾಡ್ತೀವಿ ನಮ್ಮ ಹತ್ರ ಅಸೆಟ್ಸ್ ಇದೆಯಾ ಮೈನಸ್ ಮಾಡಕ್ಕೆ ಇಲ್ಲ ಯಾವ ಬೇಸಿಸ್ ಮೇಲೆ ಮಾಡ್ತಾ ಇರೋದು ಲಯಬಿಲಿಟಿ ಬೇಸಿಸ್ ಮೇಲೆ ಹಾಗಾದ್ರೆ ಲಯಬಿಲಿಟಿ ಬೇಸಿಸ್ ಮೇಲೆ ಮಾಡಿದಾಗ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಪ್ರಾಫಿಟ್ಸ್ ಏನಾದಿದ್ರೆ ಮಾತ್ರ ತಗೋಬೇಕು ಅದು ಬಿಟ್ಟು ಬೇರೆ ಏನು ತಗೊಳಕ್ಕೆ ಹೋಗ್ಬಾರ್ದು ಅರ್ಥ ಆಯ್ತಾ ಈಗ ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 83,500 ರುಪೀಸ್ ಬರ್ತದೆ ಓಕೆ ಅದು ಮೊದಲವಾದ 93,500 ರುಪೀಸ್ ಬರ್ತಾ ಇದೆ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದ್ದಾನೆ ಏನಂತ ಹೇಳಿದ್ದಾನೆ ನೋಡಿ ಲಾಸ್ಟ್ ಅಲ್ಲಿ 350 ರೂಪಾಯಿಯಷ್ಟು ಫಿಕ್ಟೀಷಿಯಸ್ ಅಸೆಟ್ ಇದೆ ಅಂತ ಹೇಳ್ತಾರೆ ಅಂದ್ರೆ ಅಸೆಟ್ ಅಲ್ಲ ಅದು ನೋಡಿ ಹಾಗಾದ್ರೆ ಅಸೆಟ್ ಅಲ್ಲ ಅಂದ್ರೆ 350 ರೂಪಾಯಿಯಷ್ಟು ಅಸೆಟ್ ಅನ್ನ ಏನ್ ಮಾಡ್ಬೇಕು ನಾವು ಮೈನಸ್ ಮಾಡ್ಬೇಕು ಕರೆಕ್ಟ್ ಫಿಕ್ಟೀಷಿಯಸ್ ಅಂದ್ರೆ ಅರ್ಥ ಏನು ಇಟ್ ಹ್ಯಾಸ್ ನೋ ವ್ಯಾಲ್ಯೂ ಅಂದ್ರೆ ಟೋಟಲ್ ಫಿಕ್ಸ್ಡ್ ಅಸೆಟ್ ಎಷ್ಟಿದೆ ಅದರಲ್ಲಿ 350 ರುಪೀಸ್ ನ ಮೈನಸ್ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ಅಸೆಟ್ ಮೈನಸ್ ಮಾಡಿದ್ರೆ ಲಯಬಿಲಿಟಿ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಯಾಕೆಂದ್ರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ಬೇಕು ಅಂದ್ರೆ ಅಸೆಟ್ ಶುಡ್ ಬಿ ಈಕ್ವಲ್ಸ್ ಟು ಲಯಬಿಲಿಟಿ ಇಲ್ಲಿ ಮೈನಸ್ ಮಾಡಿದ್ಮೇಲೆ
ಅಸೆಟ್ ಕಡಿಮೆ ಬರುತ್ತೆ ಲಯಬಿಲಿಟಿ ಜಾಸ್ತಿ ಆಗುತ್ತೆ ಹೌದಾ ಸೋ ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ ಫಿಕ್ಟೀಷಿಯಸ್ ಅಸೆಟ್ ಏನಿದು ಫಿಕ್ಟೀಷಿಯಸ್ ಅಸೆಟ್ಸ್ 350 ರೂಪೀಸ್ ಅನ್ನ ಮೈನಸ್ ಮಾಡಿ ಮೈನಸ್ ಮಾಡಿದ್ರೆ 153,050 ಇದರಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ಮೈನಸ್ ಮಾಡಿ ಎಷ್ಟಪ್ಪ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 45,000 ಹಾಗಾದ್ರೆ ಇನ್ನು ಉಳಿದಿದ್ದು ನೆಟ್ ಅಸೆಟ್ ಎಷ್ಟಿರುತ್ತೆ 48,150 ರೂಪೀಸ್ ಇದೇನಿದು ನೆಟ್ ಅಸೆಟ್ ಅರ್ಥ ಆಯ್ತಾ ಸರ್ ಇಲ್ಲೋ ಇಲ್ಲೋ ಹಾಕೊಂಡಿದ್ರೆ ಇಲ್ಲಿ ನೋಡಿ ಫಸ್ಟ್ ಟೋಟಲ್ ಅಸೆಟ್ಸ್ ಹಾಕೊಳ್ಳಿ ಟೋಟಲ್ ಅಸೆಟ್ ಇದು ಲೆಕ್ಕ ನಮಗೆ ಅರ್ಥ ಆಗ್ತಿದ್ಯಾ ಅದರಲ್ಲಿ ಈ ಅಸೆಟ್ ಮೈನಸ್ ಮಾಡಿದೀವಿ ಫಿಕ್ಟೀಷಿಯಸ್ ಅಂತ ಅದರಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಫಸ್ಟ್ ಮೈನಸ್ ಮಾಡಿದ್ರು ಯಾಕೆಂದ್ರೆ ಎರಡು ತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರ್ತಾರೆ ನನ್ನ ಹತ್ರ 93,150 ರೂಪೀಸ್ ಅಸೆಟ್ ಇದೆ ಮಾರದ ಎಷ್ಟು ಬರುತ್ತೆ 93,150 ಬರುತ್ತೆ ಅದರಲ್ಲಿ ಫಸ್ಟ್ ಯಾರು ಕೊಡ್ಬೇಕಪ್ಪ ಈಕ್ವಿಟಿ ಕೊಡ್ತೀಯಾ ಪ್ರಿಫರೆನ್ಸ್ ಕೊಡ್ತೀಯಾ ಪ್ರಿಫರೆನ್ಸ್ ಗೆ ಕೊಡ್ಬೇಕು ಫಸ್ಟ್ ಕೊಟ್ಬಿಟ್ಟಿದೀವಿ ಇನ್ನು ಉಳಿದಿರೋ ಅಸೆಟ್ ಎಲ್ಲ ಯಾರು ಕೊಡ್ತೀವಿ ಈಕ್ವಿಟಿ ಅವ್ರು ಕೊಡ್ತೀವಿ ಅರ್ಥ ಆಯ್ತಾ ಅದು ಅಸಂಪ್ಷನ್ ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸೊ 48,150 ಡಿವೈಡೆಡ್ ಬೈ 4,000 ಈಕ್ವಿಟಿ ಶೇರ್ಸ್ ಕರೆಕ್ಟ್ ಅಲ್ಲಪ್ಪ ಅಲ್ಲಿಗೆ ಎಷ್ಟಪ್ಪ ಬರುತ್ತೆ 10 ರೂಪೀಸ್ 12.04 ಪರ್ ಶೇರ್ ಅಂದ್ರೆ 10 ರೂಪಾಯಿ ಶೇರ್ ಮೇಲೆ ಎಷ್ಟಪ್ಪ ಆಗಿದೆ ಈಕ್ವಿಟಿ ಶೇರ್ 4,500 ಕಣ 10.7 ಅಲ್ಲಿಗೆ ಒಂದ್ ಶೇರ್ ಬೆಲೆ 10 ರೂಪಾಯಿ 70 ಪೈಸೆ ಅಂದ್ರೆ 10 ರೂಪಾಯಿ ಇರೋದು 70 ಪೈಸೆ ಜಾಸ್ತಿ ಆಗುತ್ತೆ ನೀನ್ ಮಾರ್ಬೇಕಾದ್ರೆ 4,500 ಶೇರ್ಸ್ ಮಾರ್ಬಿಟ್ರೆ 70 ಪೈಸೆ ಪ್ರಕಾರ ಎಷ್ಟು ಬರ್ತದೆ ನಿಮ್ಗೆ ಒಂದ್ 2,900 ರೂಪಾಯಿ ಏನೋ ಬರುತ್ತೆ ಅಥವಾ 3,000 ಬರುತ್ತೆ ಅಷ್ಟೇ ಕರೆಕ್ಟಾ ಅಷ್ಟೇ ಬರುತ್ತೆ ಅಷ್ಟಕ್ಕೆಲ್ಲ ಅಷ್ಟು ಪ್ರಾಫಿಟ್ ಗೋಸ್ಕರ ಮಾರ್ಬೇಕಾ ಇನ್ ಸ್ವಲ್ಪ ದಿನ ಕಾಯ್ಬೇಕಾಗುತ್ತೆ ಇದು ನೆಟ್ ಅಸೆಟ್ ಮೆಥಡ್ ಅಲ್ಲಿ ಆಯ್ತು ಈಗ ಈಲ್ಡ್ ಮೆಥಡ್ ಅಲ್ಲಿ ಆದ್ರೆ ನೋಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅವನು ಕೊಟ್ಟಿದ್ದಾನೆ ಕರೆಕ್ಟಾ ಎಷ್ಟು ಕೊಟ್ಟಿದ್ದಾನೆ ಹೇಳಿ 8,500 ರೂಪೀಸ್ ಕೊಟ್ಟಿದ್ದಾನೆ ಕರೆಕ್ಟಾ ಫಸ್ಟ್ ಪ್ರಾಫಿಟ್ ಬಂದಿದ ತಕ್ಷಣ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಮಾಡ್ತೀವಿ ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತೆ 10% ಮಾಡ್ಬೇಕಂತೆ ಹಂಗೆ 8,500 ಅಲ್ಲಿ 10% ಮಾಡಿದ್ರೆ 850 ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನು ಎಷ್ಟಿರುತ್ತಪ್ಪ 7,650 ಇರುತ್ತೆ ಕರೆಕ್ಟಾ ಇದರಲ್ಲಿ ಈ ಪ್ರಾಫಿಟ್ ಅಲ್ಲಿ ಫಸ್ಟ್ ಡಿವಿಡೆಂಡ್ ಯಾರಿಗೆ ಕೊಡಬೇಕು 6% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕು ಕರೆಕ್ಟಾ ಅವ್ರ ಬಂಡವಾಳ ಹಾಕಿರೋದು ಎಷ್ಟು 45,000 ಇದರ ಮೇಲೆ 6% ಎಷ್ಟು ಬರುತ್ತೋ ಹೇಳಿ 2,700 ರೂಪೀಸ್ ಪ್ರಾಫಿಟ್ ಅವರು ಕೊಟ್ಬಿಡ್ಬೇಕು ಇನ್ನು ಉಳಿದಿರೋ ಪ್ರಾಫಿಟ್ ಎಲ್ಲ ಯಾರಿಗೆ ಸೇರುತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಲ್ಲಿಗೆ ದಿಸ್ ಈಸ್ ಪ್ರಾಫಿಟ್ಸ್ ಫಾರ್ ಈಕ್ವಿಟಿ ಆರ್ ಓಕೆನಾ ಈಗ ಈ ಆರ್ ಆರ್ ಕಂಡುಹಿಡಿಬೇಕು 4,950 ಡಿವೈಡೆಡ್ ಬೈ 45,000 ಇಂಟು 100 ಎಷ್ಟು ಪರ್ಸೆಂಟೇಜ್ ಬರುತ್ತೆ 11% ಬರುತ್ತೆ ಕರೆಕ್ಟಾ ಈಗ 11 ÷ 9 ನಾರ್ಮಲ್ ರೇಟ್ ಆಫ್ ರಿಟರ್ನ್ 9% ಒಂದ್ ಶೇರ್ ಬೆಲೆ 10 ರೂಪಾಯಿ ಹೌದಾ ಎಷ್ಟು ಬರುತ್ತೆ 1.22 ಅಲ್ಲಿಗೆ ನೋಡಿ ನೀವೇ ನೋಡಿ ಈಲ್ಡ್ ಮೆಥಡ್ ಅಲ್ಲಿ ನಿಮ್ಗೆ 10 ರೂಪಾಯಿ ಶೇರ್ ಮೇಲೆ ಎಷ್ಟು ಬರ್ತಾ ಇದೆ 12.22 ರೂಪೀಸ್ ಬರ್ತಾ ಇದೆ ಅದೇ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಆದ್ರೆ 10 ರೂಪೀಸ್ 70 ಪೈಸೆ ಬರ್ತಾ ಇದೆ ನೋಡಿ 14 ಮಾರ್ಕ್ಸ್ ಗೆ ಇದೇನ್ ಕಡಿಮೆ ಏನಿಲ್ಲ ಇದೇ ಏನಾದ್ರು ಆವಾಗ್ಲೇ 14 ಮಾರ್ಕ್ಸ್ ಅಂತ ಹೇಳ್ಕೊಂಡು ಅದೇ ತರನೇ ಮಾಡಿರ್ತಾನೆ ಈ ತರದ್ದನ್ನೇ ಕೊಡ್ತಾರೆ ಓಕೆನಾ ಬರ್ಕೊಡಿ